ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲು ಕೊಡಿ ಅಂತ ಕೇಳಿದ್ರೆ ಇವತ್ತು ನಾವು ಅಪಮಾನಕ್ಕೆ ಒಳಗಾಗ್ತಾ ಇದ್ದೀವಿ. ಯಾಕೆ? ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟಿದ ತಪ್ಪಿಗೆ ನಾವು ಬಾಯಿ ಬಿಡೋ ಹಾಗೇ ಇಲ್ಲ, ಬಾಯಿ ಬಿಟ್ಟರೆ ದೇಶದ್ರೋಹಿಗಳು ಅಂತ ನಮ್ಮನ್ನ ಹೀಯಾಳಿಸ್ತಾರೆ. ಎಲ್ಲಿಗೆ ಬಂದು ನಿಂತಿದ್ದೇವೆ? ಇದೇನಾ ಸಮಾನತೆಯ ಕಲ್ಪನೆ? ಸಂವಿಧಾನ ಸಮಾನ ಹಕ್ಕು ಕೊಟ್ಟಿದೆಯಾ ಇಲ್ವಾ ನಮಗೆ? ನಮ್ಮ ಹಕ್ಕನ್ನ ಮಾತಾಡೋದೇ ಅಪರಾಧವ ಇವತ್ತು? ನ್ಯಾಯವನ್ನ ಕೇಳೋದೇ ತಪ್ಪ ಇವತ್ತು? ಕೇಳಿದ್ರೆ ಬರೀ 6 ಕೋಟಿ ಕನ್ನಡಿಗರು ಕೇಳ್ಬಿಟ್ರೆ ಉತ್ತರ ಕೊಡ್ಬೇಕಾ ಅಂತ ಹೇಳ್ತಾರೆ. ನಾವ್ ಎಲ್ಲಿಗೆ ಹೋಗ್ಬೇಕಾಗಾದ್ರೆ ಯಾರನ್ನ ಕೇಳ್ಬೇಕು ನಾವು? ನಮ್ಮ ಸಮಾಜ ಏನಿದೆ, ಮೂಲತಃ ವ್ಯವಸಾಯದ ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು. ಒಂದು ಕಡೆ ರೈತಾಪಿ ಸಮಾಜನೂ ಹೌದು, ಆದರೆ ಅದರ ಜೊತೆ ಜೊತೆಗೆ ನಾವು ಯಾವತ್ತೂ ಕೂಡ ಸಮಾಜದಲ್ಲಿ ನಾಯಕತ್ವದ ಪಾತ್ರವನ್ನು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೇವೆ. ನೀವು ಗಂಗರ ಕಾಲದಿಂದ ನೋಡಿದರೂ ಕೂಡ, ಗಂಗರು ಅವ್ರದ್ದು ಸಾಮ್ರಾಜ್ಯ ಆರಂಭ ಆಗಿದ್ದು ಕೋಲಾರ ಗಡಿ ಭಾಗದಲ್ಲಿ, ಅಲ್ಲಿಂದ ಮತ್ತೆ ಮೈಸೂರು ತಲಕಾಡು ಮಂಡ್ಯ ಆ ಭಾಗಕ್ಕೆ ಶಿಫ್ಟ್ ಆಗಿ ಸುಮಾರು ಅಪ್ ಆ್ಯಂಡ್ ಡೌನ್ ಇದ್ದರೂ ಕೂಡ ಸಣ್ಣದಾಗಿನೋ ದೊಡ್ಡದಾಗಿನೋ ಸುಮಾರು 500-600 ವರ್ಷ ಈ ಭಾಗವನ್ನು ಆಳ್ದಂಥವ್ರು. ಸೊ ಅಲ್ಲಿಂದ ಆರಂಭ ಮಾಡಿ ಕೆಂಪೇಗೌಡರಿಂದ ಹಿಡಿದು ಕುವೆಂಪು ಅವರಿಗೆ ವರೆಗೂ ಕೂಡ ಸಮಾಜಕ್ಕೆ ನಾಯಕತ್ವವನ್ನು ಕೊಟ್ಟಿದ್ದೇವೆ, ಒಂದು ದಿಕ್ಸೂಚಿಯನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಹಳ್ಳಿಗಳಲ್ಲೂ ಕೂಡ ನಾವು ನಾಯಕತ್ವದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿಕೊಂಡು ಬಂದಿದ್ದೇವೆ ಆ ಕಾಲದಿಂದನೂ ಕೂಡ. ಮತ್ತು ಅದರ ಜೊತೆ ಜೊತೆಗೆ ವ್ಯವಸಾಯವನ್ನು ಕೂಡ ಮಾಡಿಕೊಂಡು ಬಂದಿರುವಂಥ ಸಮಾಜ. ಈಗ ಕಾಲ ಬದಲಾದಂಗೆ ನಾವು ಕೂಡ ಅನಿವಾರ್ಯವಾಗಿ ಬದಲಾಗಲೇಬೇಕಾಗಿದೆ. ಇವತ್ತು ವ್ಯವಸಾಯ ನಮ್ಮ ಕುಲ ಕಸುಬು ಆದರೂ ಕೂಡ ಅದನ್ನು ಇಟ್ಕೊಳ್ಳಲೇಬೇಕಾಗಿರೋದು ನಮಗೆ, ಯಾಕಂದರೆ ಕುಲ ಕಸುಬನ್ನು ಬಿಟ್ಟರೆ ನಾವು ಯಾರು ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಯಾರೂ ಕೂಡ ನಮ್ಮ ಇತಿಹಾಸವನ್ನು ನಾವು ಮರೆತರೆ ಅವ್ರಿಗೆ ಭವಿಷ್ಯನೂ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಹಿನ್ನೆಲೆಯನ್ನು ನಾವು ಬಿಟ್ಕೊಡೋಕ್ಕಾಗಲ್ಲ, ಆಗೋದೂ ಇಲ್ಲ. ಹಾಗಾದರೂ ಕೂಡ ಭವಿಷ್ಯ ಕಡೆಗೆ ನೋಡಿದಾಗ ಇವತ್ತು ಉದ್ಯಮಗಳ ಕಡೆಗೆ, ವಾಣಿಜ್ಯದ ಕಡೆಗೆ ಹೋಗಲೇಬೇಕಾದಂಥ ಅನಿವಾರ್ಯತೆ ನಮಗೆ ಇದೆ. ಯಾಕಂದರೆ ಅಗ್ರಿಕಲ್ಚರು ಇವತ್ತು ಸುಮಾರು ಜನಕ್ಕೆ ಉದ್ಯೋಗ ಕೊಡ್ತಾ ಇದೆ, ಕುಟುಂಬಗಳಿಗೆ ಆಶ್ರಯ ಕೊಡ್ತಾ ಇದೆ. ಆದರೆ ಭವಿಷ್ಯದಲ್ಲಿ ಸಂಪತ್ತು ಎಲ್ಲಿಂದ ಬರುತ್ತೆ ಅಂತೇಳಿದ್ರೆ ಅದು ಕೃಷಿಯೇತರ ಚಟುವಟಿಕೆಗಳಲ್ಲೇ ಭವಿಷ್ಯದ ಆರ್ಥಿಕ ವ್ಯವಸ್ಥೆ ಇರ್ತಕ್ಕಂಥದ್ದು, ಭವಿಷ್ಯದ ಸಮಾಜನೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಈಗ ಈ ವಾಣಿಜ್ಯ ವಲಯಕ್ಕೆ ಬಂದಿರೋದೇ ಭಾಳ ತಡವಾಗಿ, ಲೇಟ್ ಕಮರ್ಸ್. ನಾವು ಈ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಗೆ ಲೇಟಾಗಿ ಶುರು ಮಾಡಿದರೂ ಕೂಡ ಇನ್ನು ಮೇಲೆ ನಾವು ಹೆಚ್ಚು ಹೆಚ್ಚು ವಾಣಿಜ್ಯದ ಕಡೆಗೆ ಗಮನ ಕೊಡಬೇಕಾಗತ್ತೆ. ನಮ್ಮಲ್ಲಿ ಜಾಸ್ತಿ ಇರೋದು ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜ್ ಎಂಟರ್ಪ್ರೈಸಸ್ ಇರೋರೇ ಜಾಸ್ತಿ ಇರ್ತಕ್ಕಂಥದ್ದು. ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದವರು ಕೆಲವರೇ ಕೆಲವರು ಇದ್ದಾರೆ ಅಷ್ಟೇ. ಇನ್ನೆಲ್ಲ MSME ಸ್ಪೇಸಲ್ಲೇ ನಾವು ಬರ್ತಕ್ಕಂಥವ್ರು. ಬಟ್ ಆ MSMEಯಲ್ಲಿ ನಮ್ಮವ್ರನ್ನ ಹೆಚ್ಚು ಹೆಚ್ಚು ತೊಡಗಿಸ್ಕೊಂಡು ಎನ್ಕರೇಜ್ ಮಾಡಿ, ಯಾಕಂದರೆ ದೇಶ ನಾವು ಮುಂದುವರಿಬೇಕು ಅಂದರೆ ಈ ಟಾಪ್ 1000 ಏನಿದ್ದಾರೆ ಅವರಿಂದ ಮುಂದುವರಿಯುತ್ತೆ ಅನ್ನೋದು ಭ್ರಮೆ ತಿಳ್ಕೊಳ್ಳಿ. ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗಬೇಕಾದ್ರೆ ಓನ್ಲಿ MSMEಯಿಂದ ಮಾತ್ರ ಎಂಪ್ಲಾಯ್ಮೆಂಟ್ ಕೊಡಲಿಕ್ಕೆ ಸಾಧ್ಯ. ಸೊ ನಿಜವಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಆಧಾರ ಸ್ತಂಭ MSME ಸೆಕ್ಟರ್ ಅನ್ನುವಂಥದ್ದು ನಾನು ಅನುಭವದಲ್ಲಿ ನೋಡಿರೋ ಹಾಗೆ. ನಾವು ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಷನ್ ಫ್ಯಾನ್ಗಳಾಗಿ, ಈಗ ಕಾರ್ಪೊರೇಷನ್ಗಳೆಲ್ಲ ಬರೀ ಸ್ವಂತಕ್ಕೆ ಬ್ಯಾಂಕ್ಗಳನ್ನು ಮುಣುಗಿಸಿ ಎಲ್ಲ ಮುಣುಗಿಸಿ ಸ್ವಂತ ಲಾಭ ಮಾಡ್ಕೋತಾರೆ. ನಿಜವಾಗಿ ಕಷ್ಟಪಟ್ಟು ದುಡಿಯೋದು MSME ಸೆಕ್ಟರ್. ಹಾಗಾಗಿ ದೇಶದ ಭವಿಷ್ಯ, ಆರ್ಥಿಕ ಭವಿಷ್ಯಕ್ಕೆ ನಾವು MSMEನ ಎನ್ಕರೇಜ್ ಮಾಡಬೇಕಾಗತ್ತೆ. ಆದರೆ ಇವತ್ತು ದೇಶದಲ್ಲಿ ನಮ್ಮ ಎಕನಾಮಿಕ್ ಪಾಲಿಸಿ ಒಂದು ಟಾಪ್ 500ಗೆ ಅವ್ರಿಗೆ ಸಪೋರ್ಟ್ ಮಾಡೋದು, ಇನ್ ದ ಪ್ರಾಸೆಸ್ MSME 30-40% ಮುಚ್ಚೋಗಿದೆ ಲಾಸ್ಟ್ 10 ಇಯರ್ಸಲ್ಲಿ. ಸೊ MSMEಗೆ ಪೂರಕವಾಗಿಲ್ಲ. ಹಂಗಾಗಿನೇ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿಯಾಗಿ ಎಂಪ್ಲಾಯ್ಮೆಂಟು ಡೌನ್ ಆಗಿರ್ತಕ್ಕಂಥದ್ದು ಬಿಕಾಸ್ ಆಫ್ ಈ MSMEಗೆ ಒಡೆತ ಬಿದ್ದಿದ್ದರಿಂದ ಇವತ್ತು ದೇಶದ ಆರ್ಥಿಕ ವ್ಯವಸ್ಥೆಗೆ ಅದು, ಯಾರೋ ಕೆಲವರು ಶ್ರೀಮಂತರು ಶ್ರೀಮಂತರಾಗ್ಬಿಟ್ರೆ ದೇಶ ಶ್ರೀಮಂತರಾಗೋದಿಲ್ಲ. ದೇಶ ಆಗಬೇಕಾದ್ರೆ ನಾವು MSME ನಮಗೆ ಅನಿವಾರ್ಯ, ದೇಶ ಮುಂದುವರಿಬೇಕಾದ್ರೆ. ಹಾಗಾಗಿ ಈ ಥರ ಫಸ್ಟ್ ಸರ್ಕಲನ್ನು ಮಾಡಿಕೊಂಡು MSMEಗೆ ಎನ್ಕರೇಜ್ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕ. ಅಂಥ ಕೆಲಸವನ್ನು ಫಸ್ಟ್ ಸರ್ಕಲ್ನವರು ಮಾಡ್ತಾ ಇದ್ದಾರೆ, ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯೂ ಹೇಳ್ತೇನೆ. ಹಾಗೂ ಅವರ ಜೊತೆಗೆ ನಾವು ಕೂಡ ಸರ್ಕಾರದಲ್ಲಿ ಇದ್ದುಕೊಂಡು ಯಾವ ರೀತಿ ಸಹಾಯ ಮಾಡ್ಬೋದು ಖಂಡಿತವಾಗಿ ನಾವು ಮಾಡ್ತೇವೆ. ಇನ್ನು ನಮ್ಮ ಸಮಾಜದ್ದು ಇದು, ಇಲ್ಲಿ ಬಿಸ್ನೆಸ್ನವರು ಇದ್ದಾರೆ, ಬೇರೆ ಬೇರೆ ಅನೇಕ ನಮ್ಮ ಸಮಾಜದ ಅನೇಕ ಪ್ರತಿನಿಧಿಗಳು ಇದ್ದಾರೆ,
ನಮ್ಮದು ಸಮಾಜದಲ್ಲಿ ಒಂದು ವಿಶಿಷ್ಟವಾದಂಥ ಸ್ಥಾನ ಇದೆ. ಒಕ್ಕಲಿಗರು ಮೊದಲಿನಿಂದಲೂ ಕೂಡ ಸಾಮಾಜಿಕವಾಗಿ ಒಂದು ನಾಯಕತ್ವವನ್ನು ಕೊಡ್ತಾ ಬಂದಿದ್ದೇವೆ. 20ನೇ ಶತಮಾನದಲ್ಲಿ 21ನೇ ಶತಮಾನದಲ್ಲಿ ನಮಗೆ ಒಂದು ದಿಕ್ಸೂಚಿಯನ್ನು ತೋರಿಸ್ಕೊಟ್ಟಿರ್ತಕ್ಕಂಥವರು ಕುವೆಂಪು ಅವರು. ಅದಕ್ಕೆ ನಾಯಕತ್ವಕ್ಕೆ ಇನ್ನೊಂದು ಹೆಸರು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅಂತೇಳಿದರೆ ಕೆಂಪೇಗೌಡರು. ಇವರಿಬ್ಬರನ್ನು ನಾವು ಗಮನಿಸಿದಾಗ ಇಬ್ಬರೂ ಕೂಡ ಸಮಾಜದ ಎಲ್ಲ ವರ್ಗದ ಜನಗಳನ್ನು ಕಟ್ಕೊಂಡು ನಾಯಕತ್ವವನ್ನು ಕೊಟ್ಟಂಥವ್ರು. ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿನಲ್ಲೂ ಕೂಡ ಅವರು ಎಲ್ಲ ಜಾತಿ ಜನಾಂಗ ಎಲ್ಲ ವರ್ಗದವರಿಗೂ ಕೂಡಿಸಿದ್ರಿಂದ ಬೆಂಗಳೂರು ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. 500 ವರ್ಷಗಳ ಹಿಂದೆ ಇವತ್ತಿನ ನಮ್ಮ ಪ್ರಜಾಪ್ರಭುತ್ವ ಏನಿದೆ, ಭಾರತ ದೇಶ ಏನಿದೆ, ಒಂದು ಬಹುತ್ವ ಭಾರತದ ಕಲ್ಪನೆ ಏನಿದೆ, ಅದನ್ನು ಆವತ್ತಿನ ಕಾಲದಲ್ಲಿ ಅನುಷ್ಠಾನ ಮಾಡಿದಂಥವರು ಕೆಂಪೇಗೌಡರು. ಹಾಗಾಗಿಯೇ ಅವರು ಎಲ್ಲರನ್ನ ಕಟ್ಕೊಂಡು ನಾಯಕತ್ವ ಮಾಡಿದ್ರಿಂದ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯುವಂಥದ್ದು ಸಾಧ್ಯ ಆಯಿತು. ಅಂತ ನಮಗೆ ನಾಯಕತ್ವ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟವರು ಕೆಂಪೇಗೌಡರು. ಹಾಗೆ ಇವತ್ತಿನ 21ನೇ ಶತಮಾನಕ್ಕೆ ನಮಗೆ ಆಲೋಚನೆ ಹೇಗಿರಬೇಕು ಅಂತ ತೋರಿಸ್ಕೊಟ್ಟಂಥವರು ನಮ್ಮ ಸಾಂಸ್ಕೃತಿಕ ನಾಯಕರು ಅಂತೇಳಿದರೆ ಕುವೆಂಪು ಅವರು. ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ಏನಿದೆ, ಹಾಗೂ ನಾವೆಲ್ಲರೂ ಕೂಡ ಯಾವ ತರಹ ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿದ್ದೇವೆ, ಅದರ ವಿರುದ್ಧ ಯಾವ ಥರ ಸಮಾನತೆಗಾಗಿ ದುಡಿಬೇಕು ಅಂತೇಳಿ ನಮಗೆ ದಾರಿಯನ್ನು ತೋರಿಸ್ಕೊಟ್ಟಂಥವರು ಕುವೆಂಪು ಅವರು. ಅವರ ಹಾದಿಯಲ್ಲೇ ನಡೀಬೇಕು ನಮ್ಮ ಸಮಾಜ ಅಂತಕ್ಕಂಥದ್ದು ನನ್ನ ಚಿಂತನೆ, ನನ್ನ ವೈಯಕ್ತಿಕ ನಂಬಿಕೆಯೂ ಸಹ. ಅಂಥದನ್ನು ನಾವು ನೋಡಿದಾಗ ಇವತ್ತಿನ ಕಾಲದಲ್ಲಿ ನಾವು ಪ್ರಮುಖವಾಗಿ ಕರ್ನಾಟಕದಲ್ಲಿ ಪ್ರಮುಖ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಕರ್ನಾಟಕದಲ್ಲಿ ನಾವು ರಾಜಕೀಯವಾಗಿ ನೋಡಿದಾಗ ಒಂದು ಕಡೆ ಜನತಾ ಪರಿವಾರ ಇತ್ತು, ಇನ್ನೊಂದು ಕಡೆ ಕಾಂಗ್ರೆಸ್ಸು, ಮತ್ತೊಂದು ಕಡೆ ಕಳೆದ 20-25 ವರ್ಷಗಳಿಂದ ಇನ್ನೊಂದು ರಾಷ್ಟ್ರೀಯ ಪಕ್ಷ, ನಾವು 3 ತ್ರಿಕೋನವಾಗಿ ಇದ್ದಂತಹದ್ದು. ಆದರೆ ಈ ತ್ರಿಕೋನ ವ್ಯವಸ್ಥೆ ಹೋಗಿ ಇವಾಗ ಬೈಪೋಲಾರ್ ಸಿಸ್ಟಮ್ಗೆ ನಾವು ಹೋಗ್ತಾ ಇದ್ದೇವೆ. ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಳ್ತಕ್ಕಂಥವರು ಹೋಗಿ ಈಗ ಒಂದು ನ್ಯಾಷನಲ್ ಪಾರ್ಟಿಗೆ ಸರೆಂಡರ್ ಆಗಿದ್ದಾರೆ. ಯಾವ ನ್ಯಾಷನಲ್ ಪಾರ್ಟಿ? ಅವರು ನಮ್ಮ ಕರ್ನಾಟಕಕ್ಕೆ ಸತತವಾಗಿ ಅನ್ಯಾಯವನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷದ ಜೊತೆಗೆ ಕೈ ಜೋಡಿಸಿ ಅವ್ರಿಗೆ ಸೆಕೆಂಡ್ ಫಿಡ್ಲ್ ಆಗಿ ಕೆಲಸವನ್ನು ಮಾಡ್ತಾ ಇರೋದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಅವರು ರೈತರ ಪ್ರತಿನಿಧಿ ಅಂತ ಹೇಳ್ಕೊಂಡು ಬಂದು ಇಲ್ಲಿವರೆಗೂ ಕೂಡ, ಯಾವ ಕೇಂದ್ರ ಸರ್ಕಾರ ಇತಿಹಾಸದಲ್ಲೇ ರೈತರಿಗೆ ಅಯ್ಯಷ್ಟು ಅನ್ಯಾಯ ಮಾಡಿದೆ, ರೈತ ಸಂಘಟನೆಗಳನ್ನು ಲೆಕ್ಕಕ್ಕೆ ಇಡದೆ ಅವರನ್ನು ಬೀದಿಗೆ ತಳ್ಳಿದೆ, ಅಂಥವ್ರ ಜೊತೆಗೂ ಕೂಡ ಕೈ ಜೋಡಿಸಿ ನಮಗೆ ರೈತರಿಗೆ ಹೇಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ? ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿದ್ದೇವೆ. ಹಾಗಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಮ್ಮ ಸಮಾಜ ಸಾಗಬೇಕು. ನಮ್ಮ ಅಸ್ಮಿತೆ ಇದೆ, ಕರ್ನಾಟಕ ರಾಜ್ಯದ ಅಸ್ಮಿತೆ ಇದೆ, ನಮ್ಮದು ಸಮಾಜದ ಒಕ್ಕಲಿಗರ ಸಮಾಜದ ಒಂದು ಅಸ್ಮಿತೆ ಇದೆ. ನಾವು ಇದನ್ನು ತೆಗೆದುಕೊಂಡೋಗಿ ಯಾರಿಗೋ ಸರೆಂಡರ್ ಮಾಡಬೇಕಾ? ಯಾರಿಗೋ ನಾವು ಸೆಕೆಂಡ್ ಫಿಡಲ್ ಆಗಿ ಯಾರಿಗೋ ಒಬ್ಬರಿಗೆ ನಾವು ಬಿ ಟೀಮ್ ಆಗಿ ಕೆಲಸ ಮಾಡುವಂಥದ್ದು, ಇದರಿಂದ ನಮಗೆ ಏನು ಸಿಗುತ್ತೆ ಅನ್ನೋದನ್ನು ಕೂಡ ತಾವೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ಇದು ಭವಿಷ್ಯದ ಪ್ರಶ್ನೆಗಳು ಇವೆಲ್ಲವೂ ಕೂಡ, ನಾವು ಆಲೋಚನೆ ಮಾಡಿ ಮುಂದಿನ ಹೆಜ್ಜೆಯನ್ನು ಇಡಬೇಕಾದಂಥ ಅನಿವಾರ್ಯತೆ ನಮಗೆ ಇದೆ ಈ ಕಾಲಘಟ್ಟದಲ್ಲಿ. ಆ ಕಾರಣದಿಂದ ಇವುಗಳನ್ನು ಸ್ವಲ್ಪ ವಿಮರ್ಶೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಮನವಿ. ಕರ್ನಾಟಕ ಬೇರೆ ರಾಜ್ಯಗಳ ಥರ ನಮ್ಮದು ಒಂದು ರಾಜ್ಯ, ನಮ್ಮ ರಾಜ್ಯಕ್ಕೆ ಏನು ಗೌರವ ಸಿಗಬೇಕೋ ಅದನ್ನು ಸಿಗಬೇಕು. ನಮ್ಮ ರಾಜ್ಯದಲ್ಲಿ 6 ಕೋಟಿ ಜನ ಇರ್ಬೋದು, 3 ಕೋಟಿ ಜನ ಇರ್ಬೋದು, ಆದರೆ 6 ಕೋಟಿ ಇರೋರು ಕಮ್ಮಿ, 20 ಕೋಟಿ ಇರೋರು ಜಾಸ್ತಿ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ವಾಭಿಮಾನ ಅಂತ ಇರುತ್ತೆ, ಒಬ್ಬರಿಗೆ ಗೌರವ ಅಂತ ಇರುತ್ತೆ. ನಾವು ಸಂವಿಧಾನ ನಮಗೆ ಸಮಾನತೆಯ ಹಕ್ಕನ್ನು ಕೊಟ್ಟಿದೆ. ಸಮಾನತೆಯನ್ನು ಕೇಳಿದ್ರೆ ನಾವು ಇವತ್ತು ದೇಶ ವಿಭಜನೆ ಮಾಡ್ತಾ ಇದ್ದಾರೆ ಅಂತ ಅವಮಾನಕ್ಕೆ ಒಳಗಾಗಬೇಕಾದಂಥ ಕಾಲ ಬಂದರೆ, ದೇಶದಲ್ಲಿ ದುಡಿಯೋರು ನಾವು, ಟ್ಯಾಕ್ಸ್ ಕಟ್ಟೋರು ನಾವು, ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲನ್ನು ನಮ್ಮ ಹಕ್ಕನ್ನು ಕೇಳಿದ್ರೆ ಇವತ್ತು ನಮ್ಮನ್ನು ಕಂಡೆಮ್ ಮಾಡ್ತಾರೆ, ನಮ್ಮನ್ನು ಹೀಯಾಳಿಸ್ತಾರೆ. ನಮ್ಮ ದುಡಿಮೆ, ನಮ್ಮ ಬೆವರು, ನಮ್ಮ ತೆರಿಗೆ, ನಮ್ಮ ಓಟು, ಆದರೆ ನಮ್ಮ ರಾಜ್ಯಕ್ಕೆ ನ್ಯಾಯ ಇಲ್ಲ, ಬೇರೆಯವರಿಗೆ ನಮ್ಮ ದುಡಿಮೆಯಲ್ಲಿ ಬೇರೆಯವರಿಗೆ ಲಾಭ ಆಗುತ್ತೆ. ಕೇಳಿದ್ರೇ ಇವತ್ತು ಅಪರಾಧ ಆಗಿಬಿಟ್ಟಿದೆ. ಕೇಳಿದ್ರೆ ಇದನ್ನ ಪಾರ್ಲಿಮೆಂಟಲ್ಲಿ ಇವರು ದೇಶ ವಿಭಜನೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮೇಲೆ ಮಾತಾಡ್ತಾರೆ. ಪಾರ್ಲಿಮೆಂಟಲ್ಲಿ ದೇಶ ವಿಭಜನೆ ಮಾಡ್ತಾ ಇದ್ದಾರೆ ಅಂತ ಇರೋರು ಅವರು ಹೇಳ್ದವರು,
ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಏನ್ ಮಾಡಿದ್ರು ಮಾತಾಡಿದ್ದಾರೆ ಅನ್ನೋದನ್ನ ನನ್ನ ಹತ್ರ ವಿಡಿಯೋ ಇದೆ, ಬೇಕಾದ್ರೆ ಹಾಕಿ ತೋರಿಸ್ತೀನಿ, ಇಲ್ಲಾಂದ್ರೆ ನಿಮ್ಗೆ ಕಳ್ಸಿಕೊಡ್ತೀನಿ ನೋಡಿ. ಆ ಗುಜರಾತ್ ರಾಜ್ಯದಿಂದ ಸೆಂಟ್ರಲ್ ಗವರ್ಮೆಂಟ್ 1 ರೂಪಾಯಿ ಟ್ಯಾಕ್ಸ್ ತಗೊಳ್ಬಾರ್ದು ಅಂತ ಮಾತಾಡಿದ್ರು. ಕರ್ನಾಟಕದವರು ನಾವು ತಗೊಳ್ಬೇಡಿ ಅಂತ ಹೇಳ್ತಾ ಇಲ್ಲ, ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲು ಕೊಡಿ ಅಂತ ಕೇಳಿದ್ರೆ ಇವತ್ತು ನಾವು ಅಪಮಾನಕ್ಕೆ ಒಳಗಾಗ್ತಾ ಇದ್ದೇವೆ. ಯಾಕೆ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟಿದ ತಪ್ಪಿಗೆ ನಾವು ಬಾಯಿ ಬಿಡೋ ಹಾಗೆ ಇಲ್ಲ, ಬಾಯಿ ಬಿಟ್ಟರೆ ದೇಶದ್ರೋಹಿಗಳು ಅಂತ ನಮ್ಮನ್ನ ಹೀಯಾಳಿಸ್ತಾರೆ. ಎಲ್ಲಿಗೆ ಬಂದು ನಿಂತಿದ್ದೇವೆ? ಇದೇನಾ ಸಮಾನತೆಯ ಕಲ್ಪನೆ? ಸಂವಿಧಾನ ಸಮಾನ ಹಕ್ಕು ಕೊಟ್ಟಿದೆಯಾ ಇಲ್ವಾ ನಮಗೆ? ನಮ್ಮ ಹಕ್ಕನ್ನು ಮಾತಾಡೋದೇ ಅಪರಾಧವಾ ಇವತ್ತು? ನ್ಯಾಯವನ್ನು ಕೇಳೋದೇ ತಪ್ಪ ಇವತ್ತು? ಕೇಳಿದ್ರೆ ಬರೀ 6 ಕೋಟಿ ಕನ್ನಡಿಗರು ಕೇಳಿಬಿಟ್ರೆ ಉತ್ತರ ಕೊಡಬೇಕಾ ಅಂತ ಹೇಳ್ತಾರೆ. ನಾವು ಎಲ್ಲಿಗೆ ಹೋಗ್ಬೇಕಾಗಾದ್ರೆ ಯಾರನ್ನ ಕೇಳಬೇಕು? ನಾವು ನಾವು ಯಾವುದು ಭಿಕ್ಷಾ ಪಾತ್ರೆ ಇಟ್ಕೊಂಡಿಲ್ಲ. ಇವತ್ತು ನಮ್ಮ ರಾಜ್ಯ, ನಮ್ಮದು ರೈತಾಪಿ ವರ್ಗ ರಾಜ್ಯ ಸಂಕಷ್ಟದಲ್ಲಿದೆ. ರೈತರು ಬರಗಾಲಕ್ಕೆ ಸಿಕ್ಕಾಕ್ಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ನಮ್ಮ ರೈತರಿಗೆ ಬರಬೇಕಾದಂಥ ಪರಿಹಾರ ಕೇಳಿದರೆ ಕೊಡೋದೇ ಇಲ್ಲ. ಇದು ಇಟ್ ಈಸ್ ಎ ಮ್ಯಾಂಡೇಟರಿ ಆ್ಯಕ್ಟ್. ನಾವು ಯಾವುದು ಆರ್ಬಿಟ್ರರಿಯಾಗಿ ಕೇಳ್ತಾ ಇಲ್ಲ, ನಾವು ಯಾವುದು ಉದಾರ ಕೇಳ್ತಾ ಇಲ್ಲ. ಇಟ್ ಈಸ್ ಅನ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005, ಪಾಸ್ಡ್ ಬೈ ದ ಪಾರ್ಲಿಮೆಂಟ್. ಆ ಆ್ಯಕ್ಟ್ ಪರವಾಗಿ ನಾವು ನಮ್ಮ ಪರಿಹಾರವನ್ನು ಕೇಳಿದರೆ ಇವತ್ತು ಏನೇನೋ ಅದಕ್ಕೆ ಏನು ಇವರ ಅಪ್ಪನ ಮನೆಯಿಂದ ನಾವೇನು ಕೇಳ್ತಾ ಇಲ್ಲ, ನಮ್ಮ ತೆರಿಗೆ ದುಡ್ಡಲ್ಲಿ ನಾವು ಪಾಲು ಕೇಳ್ತಾ ಇದ್ದೇವೆ. ಆದರೆ ನಮ್ಮ ರೈತರು ಸಂಕಷ್ಟದಲ್ಲಿರುವಾಗ ನಮ್ಮ ರೈತರಿಗೆ ಪರಿಹಾರ ಇಲ್ಲ. ಕೊನೆಗೆ ಈಗ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿ ಬಂದಿದೆ. ಒಂದು ಹಿಯರಿಂಗ್ ಆಯಿತು, ಮತ್ತೆ ಸೋಮವಾರ ಇನ್ನೊಂದು ಹಿಯರಿಂಗ್ ಇದೆ. ಈ ರೀತಿಯಾಗಿ ಆದರೆ ನಮ್ಮ ರಾಜ್ಯದ ಅಸ್ಮಿತೆ ಎಲ್ಲಿ ಉಳಿಯುತ್ತೆ? ಅವ್ರು ನೋಡಿದರೆ ಹಾಗೆ ಪ್ರಾದೇಶಿಕ ಪಕ್ಷ ಅಂತ ಹೇಳೋರು ಹೋಗಿ ಇವತ್ತು ಅವ್ರಿಗೆ ಸರೆಂಡರ್ ಆಗಿಬಿಟ್ಟು ಅವ್ರು ಹೇಳಿದ್ದಕ್ಕೆಲ್ಲ ಹೌದು ಹೌದು ಅನ್ನುವಂಥದ್ದು ಆದರೆ ಹಾಗಾದರೆ ನಮ್ಮ ರಾಜ್ಯಕ್ಕೆ ನ್ಯಾಯ ಎಲ್ಲಿಂದ ಸಿಗಬೇಕು? ಇವನ್ನೆಲ್ಲ ತಾವು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಇವೆಲ್ಲ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ನೀವೆಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ, ಸಮಾಜದ ಬಗ್ಗೆ ಚಿಂತನೆ ಮಾಡುವ ಸ್ಥಾನದಲ್ಲಿದ್ದೀರಾ, ನಮ್ಮ ರಾಜ್ಯದ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡುವ ಸಾಮರ್ಥ್ಯ ನಿಮಗೆಲ್ಲ ಇದೆ. ನಾವು ಹೇಳುವಂಥ ವಿಷಯನೂ ಸ್ವಲ್ಪ ತಾವು ಮೆಲುಕು ಹಾಕಿ ಯೋಚನೆ ಮಾಡಲಿ. ನಾವು ಹೇಳೋದು ಸರಿ ಇರ್ಬೋದು, ತಪ್ಪಿರ್ಬೋದು, ಆದರೆ ಅಟ್ ಲೀಸ್ಟ್ ನೀವು ಯೋಚನೆ ಆದರೂ ಮಾಡಬೇಕು ರಾಜ್ಯದ ಪರವಾಗಿ, ನಮ್ಮ ಸಮಾಜದ ಪರವಾಗಿ ಅನ್ನೋ ಕಾರಣಕ್ಕೆ ಈ ವಿಷಯಗಳನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಬೆಂಗಳೂರೇ ಇವತ್ತು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಚಿನ್ನದ ಮೊಟ್ಟೆ ಇಡ್ತಕ್ಕಂಥ ಕೋಳಿ ಅಂದರೆ ಬೆಂಗಳೂರು. ಮೇಕೆದಾಟು ಯೋಜನೆ ಆಗಿದ್ದಿದ್ರೆ ನಮಗೆ ಬೆಂಗಳೂರಿಗೆ ಸಫಿಷಿಯಂಟ್ ಆಗಿ ನೀರು ಸಿಗ್ತಾ ಇತ್ತು, ಕುಡಿಯೋ ನೀರು. ಮಂಡ್ಯದವರೆಗೂ ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು. ಬೆಂಗಳೂರು ಸುತ್ತಮುತ್ತ ಇರೋ ಟೌನ್ಗಳಿಗೂ ಕುಡಿಯೋ ನೀರು ಕೊಡ್ಬೋದಾಗಿತ್ತು ಕಾವೇರಿ ನೀರು ಮೇಕೆದಾಟಿಗೆ. ನಾವು ಮೇಕೆದಾಟ್ ಪರ್ಮಿಷನ್ ಕೇಳಿ 5.5 ವರ್ಷ ಆಗಿದೆ, ಇಲ್ಲಿವರೆಗೂ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ತಮಿಳ್ನಾಡಿಗೆ ಕೊಡೋ ನೀರನ್ನು ಕೊಟ್ಟು ಉಳಿದಿದ್ದ ನೀರಲ್ಲಿ ಕರ್ನಾಟಕ ಏನು ಬೇಕಾದರೂ ಮಾಡ್ಕೋಬೋದು, ತಮಿಳ್ನಾಡು ಪ್ರಶ್ನೆ ಮಾಡೋ ಆಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗಿದ್ರೂ ಕೂಡ 5.5 ವರ್ಷದಿಂದ ಮೇಕೆದಾಟು ಯೋಜನೆಗೆ ಹಾಗೇ ಇಟ್ಕೊಂಡು ಕೂತಿದ್ದಾರೆ. ನಾವು ಮೊನ್ನೆ ಹೋದಾಗಲೂ ಪ್ರಧಾನ ಮಂತ್ರಿಗಳಿಗೆ ಕೇಳಿದ್ವಿ, ಸ್ವಾಮಿ ಮೇಕೆದಾಟುಗೆ ಪರ್ಮಿಷನ್ ಕೊಡಿ ಅಂತ. ಅವ್ರು ಹೇಳ್ತಾರೆ ನೀವು ಮಾತಾಡ್ಕೊಳ್ಳಿ ಅಂತೇಳಿ. ಅವ್ರು ನಾವು ಮಾತಾಡ್ಕೊಳ್ಳೋಂಗಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಯಾಕಿರಬೇಕು? ನಮ್ಮ ಬರೀ ಟ್ಯಾಕ್ಸ್ ದುಡ್ಡು ತಗೊಳಕ್ಕಿರ್ಬೇಕು ಹಂಗಾದ್ರೆ. ಹಾಗಾದರೆ ಅವ್ರು ಬರ್ಕೊಟ್ಬಿಡ್ಲಿ ನಮಗೆ ಶರ, ನೋ ನೀಡ್ ಆಫ್ ಪರ್ಮಿಷನ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್, ಯು ಆರ್ ಫ್ರೀ ಟು ರಿಸಾಲ್ವ್ ಇಟ್ ಅಟ್ ಯುವರ್ ಲೆವೆಲ್ ಅಂತ ಬರ್ಕೊಡ್ಲಿ, ನಾವೇ ಮಾತಾಡ್ಕೋತೀವಿ ಹಾಗಾದರೆ. ದೆನ್ ವೈ ಐ ಹ್ಯಾವ್ ಟು ರೈಟ್ ಟು ಸೆಂಟ್ರಲ್ ಗವರ್ಮೆಂಟ್ ಫಾರ್ ಪರ್ಮಿಷನ್ ಟು ಡೂ ಮೇಕೆದಾಟು ಪ್ರಾಜೆಕ್ಟ್? ನೀವೇ ಮಾತಾಡ್ಕೊಳ್ಳಿ ಅಂತ ಪ್ರಧಾನಿಗಳಾಗಿ ಮನೆ ಒಂದು ಯಜಮಾನರ ಸ್ಥಾನದಲ್ಲಿ ಇರೋ ಅಂತ ಅವ್ರು ಹೇಳೋ ಮಾತಾ ಇದು? ಏನೋ ನಮಗೂ ಅವ್ರಿಗೂ ಅಮಿಕೇಬಲ್ ಆಗಿ ಸೆಟಲ್ಮೆಂಟ್ ಮಾಡಿ ಕೂರಿಸಿ ಮಾತುಕತೆ ಮಾಡಿ ನೋಡಪ್ಪ, ನಿಮ್ದೇನು ಅವ್ರು ಕಿತ್ಕೋತಾ ಇಲ್ಲ, ಸರ್ಪ್ಲಸ್ ನೀರಲ್ಲಿ ಸರ್ಪ್ಲಸ್ ನೀರನ್ನು ಇಬ್ಬರು ಹಂಚ್ಕೊಂಡು ಹೋಗಿ ಅಂತ ಏನೋ ಒಂದು ಮಾತುಕತೆ ಮಾಡಿ ಇಬ್ರಿಗೂ ಸಮಾಧಾನ ಮಾಡಿ ನಮ್ಮದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಅವ್ರಿಗೂ ಅನುಕೂಲ ಆಗೋ ಥರ ಮಾಡ್ಬೋದು. ನಾನೇ ಇದ್ದೆ, ಐ ಆಮ್ ದ ವಿಟ್ನೆಸ್. ನಾನು CM ಇಬ್ಬರು ಕೇಳಿದ್ವಿ, ಕೇಳಿದ್ರೆ ನೀವು ಮಾತಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಮಾತಾಡ್ಕೊಳಕ್ಕ ನಾವು ಯೂನಿಯನ್ ಗೌರ್ಮೆಂಟ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಂತ ಮಾಡ್ಕೊಂಡಿರೋದು? ಹಂಗಾದ್ರೆ ಅವ್ರ ಕೆಲಸ ಏನು? ಕರ್ನಾಟಕದಿಂದ ಬರೀ ಟ್ಯಾಕ್ಸ್ ವಸೂಲಿ ಮಾಡೋದು ಅವ್ರ ಕೆಲಸ? ನಾವು ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ಯಾರ ಹತ್ರ ಹೇಳ್ಕೋಬೇಕು ಹಾಗಾದ್ರೆ? ಸೊ ಈ ರೀತಿ ಆದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮಂಥ ರಾಜ್ಯಗಳ ಅಸ್ತಿತ್ವ ಏನು ಮುಂದೆ? ನಾವೇನು ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಹಾಗಾದರೆ? ಈಗ ಮುಂದೆ ಇನ್ನೂ ಒಂದು ಗಂಡಾಂತರ ಕಾದಿದೆ ನಮಗೆ. ಡಿಲಿಮಿಟೇಷನ್ ಮಾಡ್ತಾರೆ ಈಗ, ನೆಕ್ಸ್ಟು ಮಾಡಬೇಕು, ಇವಾಗ ಟೈಮ್ ಬಂದಿದೆ ಡಿಲಿಮಿಟೇಷನ್ ಮಾಡೋದಕ್ಕೆ. ಇವರ ಪ್ಲ್ಯಾನ್ ಏನು ಅಂತೇಳಿದ್ರೆ, ಹೊಸದಾಗಿ ಡಿಲಿಮಿಟೇಷನ್ ಮಾಡಿದಾಗ ಇವಾಗಿರೋ ಪಾಪ್ಯುಲೇಷನ್ ಪ್ರಕಾರ ಡಿಲಿಮಿಟೇಷನ್ ಮಾಡಿದರೆ ಕರ್ನಾಟಕ
ಆಂಧ್ರ, ತೆಲಂಗಾಣ, ತಮಿಳ್ನಾಡು, ಕೇರಳ ಇಷ್ಟೂ ರಾಜ್ಯಗಳು ಇವತ್ತು 129 ಸೀಟ್ ಇದೆ. ಇವತ್ತಿನ ಪಾಪ್ಯುಲೇಷನ್ ಪ್ರಕಾರ ಡಿಲಿಮಿಟೇಷನ್ ಆದರೆ 129 ಸೀಟ್ ಇರೋದು 103 ಸೀಟ್ಗೆ ಇಳಿತದೆ, 26 ಸೀಟ್ ಕಮ್ಮಿ ಆಗ್ತದೆ. ಎಲ್ಲಿಗೆ ಹೋಗ್ತವೆ ಇವೆಲ್ಲ? ಉದಾಹರಣೆಗೆ ತಮಿಳ್ನಾಡು ಮತ್ತೆ ಇನ್ನೊಂದು ಯಾವುದೋ ರಾಜ್ಯ, ನಾನು ಯಾರ್ದು ಹೆಸರು ಹೇಳಲ್ಲ, ನಾನು ಯಾರ ವಿರುದ್ಧ ಇಲ್ಲ, ನಾನು ಅವರೆಲ್ಲರೂ ನನ್ಗೆ ಅಣ್ತಮ್ಮಂದ್ರೆ ನಾನು ನನ್ನ ಪರ ಇದ್ದೀನಿ ಅಷ್ಟೇ, ನಾನು ನಮ್ಮ ರಾಜ್ಯದ ಪರ, ನನಗೆ ಅನ್ಯಾಯ ಆಗಬಾರ್ದು ಅಷ್ಟೇ. ಬೇರೆಯವರಿಗೆ ನೀವು ಎಕ್ಸ್ಟ್ರಾ ಕೊಡ್ತೀರಾ ಕಮ್ಮಿ ಕೊಡ್ತೀರಾ ಅದು ಅವ್ರವ್ರಿಗೆ ಬಿಟ್ಟಿದ್ದು, ನಾನು ಇನ್ನೊಬ್ಬರ ವಿರುದ್ಧ ಮಾತಾಡೋದಿಲ್ಲ. ಯಾಕಂದರೆ ಎಲ್ಲ ನಾವು ಭಾರತೀಯರೇ, ಆದರೆ ನನಗೆ ಅನ್ಯಾಯ ಆಗಬಾರ್ದು ಅನ್ನೋದಷ್ಟೇ ನಾನು ಕೇಳುವಂಥದ್ದು. 71ನೇ ಇಸ್ವಿಯಲ್ಲಿ ಆ ಒಂದು ರಾಜ್ಯ ತಮಿಳ್ನಾಡು ಎರಡು ಒಂದೇ ಪಾಪ್ಯುಲೇಷನ್ ಇತ್ತು, ಇವತ್ತು ಆ ರಾಜ್ಯ ತಮಿಳ್ನಾಡಿಗಿಂತ 1.5 times ಪಾಪ್ಯುಲೇಷನ್ ಇದೆ. ಸೊ ಇವತ್ತಿನ ಪಾಪ್ಯುಲೇಷನ್ ಯಾಕೆ ಆಯಿತು? ಸೆಂಟ್ರಲ್ ಗವರ್ಮೆಂಟ್ ಹೇಳಿದ್ರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ ಅಂತ. ತಮಿಳ್ನಾಡಿನವರು ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ವಿ, ಆ ರಾಜ್ಯದವರು ಮಾಡಲಿಲ್ಲ, ಅದಕ್ಕೆ ಇವತ್ತು ಪೆನಾಲ್ಟಿ ತಮಿಳ್ನಾಡಿಗೆ. ಆ ರಾಜ್ಯದವ್ರಿಗೆ 1.5 ಸೀಟುಗಳಾಗ್ತದೆ, ತಮಿಳ್ನಾಡು ಸೀಟು ಕಮ್ಮಿ ಆಗುತ್ತೆ. ಸೇಮ್ ವಿತ್ ಕರ್ನಾಟಕ. ನಾವು ದೇಶಕ್ಕೆ ಕೈ ಜೋಡಿಸಿದ್ದಕ್ಕೆ ಪೆನಾಲ್ಟಿ ಕಟ್ಟಬೇಕಾ? ಇದನ್ನು ಮಾತಾಡಿದರೆ ಮತ್ತೆ ಏನೋ ನಮ್ಮ ನಮಗೆ ತಂದಿಕ್ಬಿಡ್ತಾರೆ. ಇದರ ವಿರುದ್ಧ ತಮಿಳ್ನಾಡಿನವರು ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ 14th February. ಸೆಂಟ್ರಲ್ ಗೌರ್ಮೆಂಟ್ಗೆ ಈ ಥರ ಮಾಡೋ ಉದ್ದೇಶ ಇಲ್ಲ ಅಂದಿದ್ರೆ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತಲ್ಲ, ಇಲ್ಲ ಇದೆಲ್ಲ ಆ ಥರ ಏನು ನಾವು ಮಾಡೋದಿಲ್ಲ ಅಂತ. ಇಲ್ಲಿವರೆಗೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅಲ್ಲಿಗೆ ಅರ್ಥ ಏನು? ಮಾಡೋ ಹುನ್ನಾರ ಇದೆ, ನಮ್ಮ ಸೀಟುಗಳು ಪಾರ್ಲಿಮೆಂಟ್ ಸೀಟುಗಳನ್ನೇ ಕಿತ್ಕೊಳ್ಳೋ ಹುನ್ನಾರ ಇದೆ. ಈ ರೀತಿ ಆದರೆ ನಾವು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ, ದುಡಿಬೇಕು, ಟ್ಯಾಕ್ಸ್ ಕಟ್ಟಬೇಕು, ಆದರೆ ನಮಗೆ ಮಾತಾಡೋ ವ್ಯವಸ್ಥೆನೇ ಇಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಂತ ಆದರೆ ನಮ್ಮ ಭವಿಷ್ಯ ಏನಾಗುತ್ತೆ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಒಕ್ಕಲಿಗರ ಸಮಾಜ ಮೊದಲಿನಿಂದಲೂ ಕೂಡ ಇಂಥ ವಿಷಯಗಳಲ್ಲಿ ನಾಯಕತ್ವವನ್ನು ವಹಿಸ್ಕೊಂಡು ಬಂದಿದ್ದೇವೆ. ಕೆಂಪೇಗೌಡರು ನಮಗೆ ನಾಯಕತ್ವ ತೋರಿಸ್ಕೊಟ್ಟಿದ್ದಾರೆ. ಪ್ರತಿ ಊರಿನಲ್ಲೂ ಕೂಡ ಗೌಡರು ಪಟೇಲರುಗಳು ಊರಿನ ಯಜಮಾನ್ತನ ಮಾಡಿದ್ದಾರೆ. 21ನೇ ಶತಮಾನದಲ್ಲಿ ಯಾವ ಥರ ನಮ್ಮ ಆಲೋಚನೆ ಇರಬೇಕು ಅಂತ ಕುವೆಂಪು ಅವರು ನಮಗೆ ಒಂದು ದಿಕ್ಸೂಚಿಯನ್ನು ಹಾಕ್ಕೊಟ್ಟಿದ್ದಾರೆ, ಆಲೋಚನೆಯನ್ನು ಕೊಟ್ಟಿದ್ದಾರೆ. ಇವುಗಳ ಹಿನ್ನೆಲೆಯಲ್ಲಿ ನಮ್ಮದು ಜವಾಬ್ದಾರಿ ಇದೆ ಚಿಂತನೆ ಮಾಡ್ತಕ್ಕಂಥದ್ದು ಅನ್ನುವ ಇದು ಹಿನ್ನೆಲೆಯಿಂದ ನಾವು ಬೇರೆಯವ್ರಿಗೆ ಈ ವಿಚಾರಗಳನ್ನೆಲ್ಲ ನಾವು ವಿಮರ್ಶೆ ಮಾಡಿ ಬೇರೆಯವ್ರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕಾಗುತ್ತೆ. ಇಂಥ ಕಾಲಘಟ್ಟದಲ್ಲಿ ಇದ್ದಿದ್ದು ಒಂದು ಪ್ರಾದೇಶಿಕ ಪಕ್ಷ ಹೋಗಿ ಅವರಿವತ್ತು ಬರೀ ಆ ಪಾರ್ಟಿನ ಹೊಗಳೋದೇ ಆಗಿಬಿಟ್ರೆ, ಹೋಗ್ಲಿ ಹೊಗಳಿ ಬೇಡ ಅಂತ ಹೇಳಲಿಲ್ಲ ನಾನು, ಹೊಗಳಿ ಹೊಗಳಿ ಅವ್ರನ್ನ ಮಧ್ಯದಲ್ಲಿ ಕರ್ನಾಟಕಕ್ಕೆ ಒಂದು ಎರಡು ಕೆಲಸನಾದರೂ ಮಾಡಿಸ್ಕೊಟ್ರೆ ನಾವು ಅದಕ್ಕೆ ಅವರಿಗೆ ಧನ್ಯವಾದ ಹೇಳ್ಬೋದು. ಒಂದು ಮೇಕೆದಾಟು ಯೋಜನೆ ಅಪ್ರೂವಲ್ ಮಾಡಿಸ್ಕೊಟ್ರೆ ಅಥವಾ ನಮ್ಮ ರೈತರಿಗೆ ಬರಬೇಕಾಗಿರೋ ಬರ ಪರಿಹಾರ ಕೊಡಿಸಿದ್ದಿದ್ರೆ ಆಯ್ತು ಬಿಡಪ್ಪ ಏನೋ ಲಾಭ ಇದೆ ಹೋಗ್ಲಿ ಅಂತ ಹೇಳ್ಬೋದು. ಏನು ಲಾಭ ಇಲ್ಲ, ಬರೀ ನಮ್ಮ ಸೀಟುಗಳು ತಗೊಂಡು ಹೋಗ್ತಾರೆ, ನಮ್ಮ ಟ್ಯಾಕ್ಸ್ ದುಡ್ಡು ತಗೊಂಡು ಹೋಗ್ತಾರೆ, ವಾಪಸ್ ನಾವು ಕೇಳಿದ್ರೆ ಬೈಗುಳ ಕೇಳಬೇಕು. ಈ ಪರಿಸ್ಥಿತಿ ಆದರೆ ರಾಜ್ಯದ ಭವಿಷ್ಯ ಏನು ಅನ್ನೋದನ್ನ ನೀವೆಲ್ಲ ಯೋಚನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ವಿಷಯಗಳನ್ನು ಹೇಳ್ತಾ ಇದ್ದೇವೆ. ರಾಜಕೀಯ ಧ್ರುವೀಕರಣ ಆಗ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ. ಟ್ರಯಾಂಗ್ಯುಲರು ಇದ್ದಂಥ ವಾತಾವರಣ ಇವತ್ತು ಬೈಪೋಲರ್ ಆಗ್ತಾ ಇದೆ. ಇಂಥ ಕಾಲದಲ್ಲಿ ನಾಳೆ ಯಾರು ನಮ್ಮ ಸಮಾಜದ ಹಿತವನ್ನು ಕಾಯಬಹುದು ಅನ್ನೋ ಒಂದು ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ. ನಾವು ಇಷ್ಟೇ ಹೇಳಲಿಕ್ಕೆ ಬಯಸುವಂಥದ್ದು, ನಾವು ಒಂದು ರಾಷ್ಟ್ರೀಯ ಪಕ್ಷ, ಆದರೆ ನಮ್ಮ ಪಕ್ಷದಲ್ಲಿ ರಾಜ್ಯದಲ್ಲಿ ನೋಡಿದಾಗ ನಮಗೆ ಎಲ್ಲ ಹಂತದಲ್ಲಿಯೂ ಕೂಡ ನಮ್ಮ ಸಮಾಜದ್ದು ನಾಯಕತ್ವ ಇದೆ. ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ಕೂಡ ಮೇಲ್ಸ್ಥಾನದಲ್ಲಿದ್ದಾರೆ. ನಾಳೆ ಅವರಿಗೆ ನಮ್ಮ ಪಕ್ಷದಲ್ಲಿ ಅವಕಾಶಗಳು ಸಿಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಅವ್ರಿಗೆ ಕೂಡ. ಅದಾದಮೇಲೆ ಅದ್ರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಈಗ ತಾನೇ ಬಂದೋಗಿದ್ದಾರೆ, ಚಲುವರಾಯ ಸ್ವಾಮಿ ಅವರಿದ್ದಾರೆ, ನಾವಿದ್ದೇವೆ, ವೆಂಕಟೇಶಣ್ಣ ಅವರು ಸಚಿವರಾಗಿದ್ದಾರೆ, ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಚಿಂತಾಮಣಿ ಸುಧಾಕರ್ ಅವರಿದ್ದಾರೆ. ಹಾಗೆ ನೆಕ್ಸ್ಟ್ ಲೈನಲ್ಲಿ ಇವತ್ತು ನಮಗೆ ಸೌಮ್ಯ ರೆಡ್ಡಿ ಅವರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ, ಇಲ್ಲಿ ಪ್ರೊಫೆಸರ್ ರಾಜೀವ್ ಗೌಡರು ಕ್ಯಾಂಡಿಡೇಟ್ ಆಗಿದ್ದಾರೆ, ನಮಗೆ ಎಜುಕೇಟೆಡ್ ಇದ್ದಾರೆ, ಫಾರಿನ್ಗೆ ಹೋಗಿ ಹೋಗಿ ಬಂದು ಅಸಲಿ ನಮ್ಮ ಕನ್ನಡಿಗರು ಒಕ್ಕಲಿಗರ ಗುಣವನ್ನು ಉಳಿಸ್ಕೊಂಡಿರುವಂತಹ ನಾಯಕತ್ವ ನಮ್ಮಲ್ಲಿ ಇದೆ. ಫಾರಿನ್ನಲ್ಲಿ ಓದಿ ಎಲ್ಲ ಮಾಸ್ಟರ್ಸ್ ಡಿಗ್ರಿ PhD ಮಾಡಿದರೂ ಕೂಡ ವಾಪಸ್ ಬಂದು ಕನ್ನಡಿಗರ ಥರ ಜೀವನ ಮಾಡುವಂತಹ ಕ್ವಾಲಿಟಿ ಲೀಡರ್ಶಿಪ್ ನಮ್ಮಲ್ಲಿ ಇದೆ. ಶರತ್ ಬಚ್ಚೇಗೌಡರು ಕೂಡ ಇವತ್ತು ವೇದಿಕೆ ಮೇಲೆ ಇದ್ದಾರೆ, ಅವರಿಗೂ ಕೂಡ ಭವಿಷ್ಯ ಒಳ್ಳೆ ನಾಯಕತ್ವ ನಮ್ಮ ಪಕ್ಷದಲ್ಲಿ ಅಂಥವರು ಇದ್ದಾರೆ. ಇವತ್ತು ನಾವು ಎಲೆಕ್ಷನ್ ನಡೀತಾ ಇರೋದ್ರಿಂದ ಎಲ್ಲರನ್ನೂ ಕರೀಲಿಕ್ಕೆ ಹೋಗಲಿಲ್ಲ, ಬೇರೆ ಸಂದರ್ಭದಲ್ಲಿ ಎಲ್ಲರನ್ನೂ ಕರೆದು ನಮಗೆ ಎಲ್ಲ ಭಾಗದಲ್ಲಿಯೂ ಕೂಡ ಒಳ್ಳೆ ನಾಯಕತ್ವ ಇದೆ ನಮಗೆ. ನಮ್ಮ ಇನ್ನು ಬೆಂಗಳೂರಿನಲ್ಲೇ ಆಗಲಿ, ಬೆಂಗಳೂರು ಸುತ್ತಮುತ್ತ ಬೇರೆ ಜಿಲ್ಲೆಗಳಲ್ಲೇ ಆಗಲಿ, ನಮಗೆ ಸೀನಿಯರ್ ಲೀಡರ್ಶಿಪ್ಪು, ಮಿಡ್ ಲೆವೆಲ್ ಲೀಡರ್ಶಿಪ್ಪು, ಹೊಸ ಲೀಡರ್ಶಿಪ್ಪು, ಎಲ್ಲ ಲೆವೆಲಲ್ಲೂ ನಮ್ಮದು ಕ್ವಾಲಿಟಿ ಲೀಡರ್ಶಿಪ್ ಇದೆ. ಒಳ್ಳೆ ನಾಳೆ ನಮ್ಮ ಸಮಾಜಕ್ಕೂ ಒಳ್ಳೆ ಹೆಸರು ತರಬೇಕು,
ನಮ್ಮ ರಾಜ್ಯಕ್ಕೂ ಒಳ್ಳೆ ಹೆಸರು ತರಬೇಕು, ನಮ್ಮ ಪಕ್ಷಕ್ಕೂ ಒಳ್ಳೆ ಹೆಸರು ತರಬೇಕು. ಅವಕಾಶ ಸಿಕ್ಕಾಗ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡುವಂಥ ಲೀಡರ್ಶಿಪ್ ನಮ್ಮ ಪಾರ್ಟಿಯಲ್ಲಿ ಇದೆ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಇವತ್ತಲ್ಲ, ಇನ್ನು 5 ವರ್ಷಕ್ಕೆ ಲೀಡರ್ಶಿಪ್ ಕೊಡೋ ಅಂಥವರು ನಮ್ಮ ಕಮ್ಯುನಿಟಿಯವರಿದ್ದಾರೆ, ಇನ್ನು 10 ವರ್ಷಕ್ಕೆ ಲೀಡರ್ಶಿಪ್ ಕೊಡೋ ಅಂಥವರು ನಮ್ಮ ಕಮ್ಯುನಿಟಿಯವರು ನಮ್ಮ ಪಾರ್ಟಿಯಲ್ಲಿ ಇದ್ದಾರೆ. ಆದರೆ ನೀವು ಬೇರೆ ಪಾರ್ಟಿಯಲ್ಲಿ ನೋಡಿದಾಗ ಅವರೆಲ್ಲ ಒಂದು ಕಡೆಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ನಮ್ಮ ಸಮಾಜಕ್ಕೆ ಅಲ್ಲಿ ಏನು ಅವಕಾಶಗಳು ಸಿಗ್ಬೋದು ಅಂತ ಯೋಚನೆ ಮಾಡಿ. ಈ ಬಾರಿನೇ ನೀವು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನೋಡಿದ್ರೆ, ಅಲ್ಲಿ ಈಗ ಇಲ್ಲಿ ಸದಾನಂದ ಗೌಡರಿಗೆ ಕಟ್ ಮಾಡಿದ್ರು, ಅಲ್ಲಿ ಮೈಸೂರಲ್ಲಿ ಅವ್ರಿಗೆ ಒಬ್ಬರಿಗೆ ಕಟ್ ಮಾಡಿದ್ರು, ಅಲ್ಲಿ ಸಿ ಟಿ ರವಿಗೆ ಸಿಗುತ್ತೆ ಅಂತ ಹೇಳಿದ್ರು ಅವ್ರಿಗೆ ಕೊಡಲಿಲ್ಲ, ಅಲ್ಲಿ ಕಟೀಲ್ ಇದ್ರು ಅವ್ರಿಗೆ ಕಟ್ ಮಾಡಿದ್ರು, ಅವರು ಒಂದು ಲೀಡರ್ಶಿಪ್ ಲೆವೆಲ್ಗೆ ಬಂದಿದ್ರು ಅವ್ರಿಗೂ ಅವರು ನಾನು ವೈಯಕ್ತಿಕವಾಗಿ ಅವ್ರು ಯಾರ ಪರ ಅಲ್ಲ, ಆದರೆ ಅವರ ಪಕ್ಷದ ವಿದ್ಯಮಾನಗಳನ್ನು ನಾನು ಹೇಳ್ತಾ ಇದ್ದೇನೆ. ಆದರೆ ನಾವು ಈ ಬಾರಿ 8 ಪಾರ್ಲಿಮೆಂಟ್ ಕ್ಷೇತ್ರಗಳನ್ನು ಕೊಟ್ಟಿದ್ದೇವೆ, ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಸೇರಿದರೆ 6 ಕೊಟ್ಟಿದ್ದಾರೆ. ನಾವು ಸಿಂಗಲ್ ಪಾರ್ಟಿ 8 ಸ್ಥಾನಗಳಲ್ಲಿ ಇವತ್ತು ನಮ್ಮ ಸಮಾಜದವರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಬೆಂಗಳೂರು ನಾರ್ತಲ್ಲಿ ಕೊಟ್ಟಿದ್ದೇವೆ, ಬೆಂಗಳೂರು ಸೌತಲ್ಲಿ ಕೊಟ್ಟಿದ್ದೇವೆ, ರೂರಲ್ ಇದೆ, ಮಂಡ್ಯ, ಹಾಸನ, ಮೈಸೂರು, ಈವನ್ ಚಿಕ್ಕಮಂಗ್ಳೂರಲ್ಲಿ ಬಂಟ್ ಸಮಾಜದವರು, ಅವರು ಸಹ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳೋದಾದರೆ ಅಲ್ಲಿ ಕೊಟ್ಟಿದ್ದೇವೆ, ಮುದ್ದನ್ಮೇಗೌಡರಿಗೆ ಕೊಟ್ಟಿದ್ದೇವೆ, 8 ಕಡೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅವ್ರು ಎರಡೂ ಪಾರ್ಟಿ ಸೇರಿದರೆ 5-6 ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಫ್ಯಾಮಿಲಿನವರೇ 3 ಇದ್ದಾರೆ, ಅದು ಬೇರೆ ವಿಷಯ, ಇನ್ನು ಅದನ್ನು ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಇಲ್ಲಿ ನಮ್ಮಲ್ಲಿ ಹಾಗಿಲ್ಲ, ಎಲ್ಲ ಜಿಲ್ಲೆಯಲ್ಲೂ ನಮ್ಮಲ್ಲಿ ನಾಯಕತ್ವ ಇದೆ, ಎಲ್ಲ ಭಾಗದಲ್ಲೂ ಇದೆ. ಇತ್ತೀಚೆಗೆ ನಮ್ಮ ಪಕ್ಷದಲ್ಲಿ ಶಾಸಕರಿಗೆ ಬೋರ್ಡು ಕಾರ್ಪೊರೇಷನ್ಸ್ ಎಲ್ಲ ಕೊಟ್ಟಿದ್ದೇವೆ, ಹೈಯೆಸ್ಟು ರೆಪ್ರೆಸೆಂಟೇಷನ್ನು ನಮ್ಮ ಒಕ್ಕಲಿಗ ಸಮಾಜಕ್ಕೆ ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ, ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಮಾಗಡಿ ಬಾಲಕೃಷ್ಣ ಅವರು KRDCL ಅಧ್ಯಕ್ಷರಾಗಿದ್ದಾರೆ, ಶರತ್ ಬಚ್ಚೇಗೌಡರು ಕಿಯೋನಿಕ್ಸು ಅಧ್ಯಕ್ಷರಾಗಿದ್ದಾರೆ, ಹಾಗೆ ನಮ್ಮ ತುಮಕೂರು ಜಿಲ್ಲೆ ವಾಸು ಶ್ರೀನಿವಾಸು ಅವರು KSRTCಗೆ ಅಧ್ಯಕ್ಷರಾಗಿದ್ದಾರೆ, ಮಂಡ್ಯ ನಮ್ಮ ರಮೇಶ್ ಬಂಡಿಸಿದ್ದೇಗೌಡರು ಚೆಸ್ಕಾಮಿಗೆ ಅಧ್ಯಕ್ಷರಾಗಿದ್ದಾರೆ, ನಮ್ಮ ಗೋವಿಂದರಾಜು MLC ಅವರು ಇವತ್ತು ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿದ್ದಾರೆ, ರಾಜೇಗೌಡರಿಗೆ ರಿನ್ಯೂವಬಲ್ ಎನರ್ಜಿ ಕಾರ್ಪೊರೇಷನ್ಗೆ ಅಧ್ಯಕ್ಷರು ಆಗಿದ್ದಾರೆ, ಶಿವಲಿಂಗೇಗೌಡರಿಗೆ ಕರ್ನಾಟಕ ಹೌಸಿಂಗ್ ಬೋರ್ಡು ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದೇವೆ. ಹಾಗೆ ಮೊನ್ನೆ ರಾಜ್ಯಸಭೆಗೆ 2ನೇ ಬಾರಿಗೆ ಅವಕಾಶ ಸಿಗೋದು ಭಾಳ ಅಪರೂಪ ಅಂತ ಅದು GC ಚಂದ್ರಶೇಖರ್ ಅವರಿಗೆ ರಾಜ್ಯಸಭಾ ಸ್ಥಾನಕ್ಕೆ ನಮ್ಮ ಪಾರ್ಟಿಯಲ್ಲಿ ನಾವು ಎಲೆಕ್ಟ್ ಮಾಡಿದ್ದೇವೆ. ಪುಟ್ಟಣ್ಣ ಅವರು ಈ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ ನಿಂತು ಅನುಕೂಲ ಆಗಲಿಲ್ಲ ಅಂತೇಳಿ MLC ಎಲೆಕ್ಷನಲ್ಲಿ ಈಗ ಗೆಲ್ಸಿ ಅವರನ್ನು ಕೂಡ MLC ಮಾಡಿದ್ದೇವೆ. ಹಾಗೆ ಅಷ್ಟೇ ಅಲ್ಲ, ನೆಕ್ಸ್ಟು ಬರೀ MLAಗಳದೇ ಅಷ್ಟೇ ಅಲ್ಲ, ನಾವು ನೆಕ್ಸ್ಟು ಪಕ್ಷದ ಕಾರ್ಯಕರ್ತರು ಬಂದಾಗಲೂ ಕೂಡ ಈಗ ಸುಮಾರು ಜನ ಪಾರ್ಟಿ ವರ್ಕರ್ಸು ಬೋರ್ಡು ಕಾರ್ಪೊರೇಷನ್ನಲ್ಲಿ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಸಿ ನಾರಾಯಣ ಸ್ವಾಮಿ ಅವರಿಗೆ ಫೈನಾನ್ಸ್ ಕಮಿಷನ್ ಅಧ್ಯಕ್ಷರು ಮಾಡಿದ್ದೇವೆ. ರಾಜೀವ್ ಗೌಡರು ಈಗ ಕ್ಯಾಂಡಿಡೇಟ್ ಆಗಿದ್ದಾರೆ, ಅಲ್ಲಿಗೆ ಅವ್ರಿಗೆ ಪ್ಲಾನಿಂಗ್ ಕಮಿಷನ್ನು CM ಚೇರ್ಮನ್ನು ರಾಜೀವ್ ಗೌಡರು ವೈಸ್ ಚೇರ್ಮನ್ ಮಾಡಿದ್ವಿ. ಈಗ ಮುಕುಂದ್ ರಾಜ್ ಅವರು ಅವ್ರಿಗೂ ಕೂಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು. ಈ ತರಹ ಆರ್ತಿ ಕೃಷ್ಣ ಅವರು ಅವ್ರಿಗೂ ಕೂಡ ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದೇವೆ. ಸೊ ಈ ಥರ ಇನ್ನೂ ಕೆಲವು ಹೆಸರುಗಳು ಸಡನ್ ಆಗಿ ಜ್ಞಾಪಕ ಬರ್ತಾ ಇಲ್ಲ, ಮರ್ತಿದ್ದೇನೆ. ಬಟ್ ಆ ತರಹ ನಮ್ಮ ಪಕ್ಷದಲ್ಲಿಯೂ ಕೂಡ 8 ಪಾರ್ಲಿಮೆಂಟ್ ಸೀಟನ್ನು ಕೊಟ್ಟಿದ್ದೇವೆ ಅಂದರೆ ಅದೇ ಉದಾಹರಣೆ, ವಿ ಆರ್ ಆಲ್ಸೋ ಫಾರ್ ಒಕ್ಕಲಿಗಾಸ್. ನಾಳೆ ನಾನು ನಿಮಗೆ ಸರಳ ಪ್ರಶ್ನೆ ಕೇಳ್ತೇನೆ, ನೀವೇ ಯೋಚನೆ ಮಾಡಿ ಒಂದು ಕ್ಷಣ. ಕರ್ನಾಟಕದಲ್ಲಿ ಮುಂದಿನ ದಿನ ಯಾರಾದರೂ ಒಕ್ಕಲಿಗರು CM ಆಗಬೇಕು ಅಂದರೆ ಅದು ಯಾವ ಪಕ್ಷದಿಂದ ಸಾಧ್ಯ ಅನ್ನೋ ಪ್ರಶ್ನೆಗೆ ನಿಮಗೆ ನೀವೇ ಉತ್ತರ ಕೊಟ್ಕೊಳ್ಳಿ, ನಾನೇನು ಕೊಡೋದು ಬೇಕಾಗಿಲ್ಲ. ಬೇರೆ ಪಾರ್ಟಿಯವರು ಹೇಳಕ್ಕೆ ಸಾಧ್ಯನಾ ಅದನ್ನು? ಒಬ್ಬರು ಹೋಗಿ ಇನ್ನೊಂದು ಪಾರ್ಟಿಗೆ ಸರೆಂಡರ್ ಆಗಿದ್ದಾರೆ, ಆ ಪಾರ್ಟಿಯವರು ಅಲ್ಲಿ ಯಾರೂ ಕೂಡ ಇದ್ದಿದ್ದ ಒಕ್ಕಲಿಗರನ್ನೇ ಕಟ್ ಮಾಡಿದ್ದಾರೆ ಬಿಟ್ಟರೆ ಬೆಳೆಸೋ ಪ್ರಯತ್ನ ಇದ್ದಾರಾ? ಅಲ್ಲಿ ಒಕ್ಕಲಿಗರು ಏನಿದ್ರು ಸೆಕೆಂಡ್ ಫಿಡ್ಲ್ ಆಗಿ ಕೆಲಸ ಮಾಡಬೇಕು. ಆದರೆ ನಮ್ಮಲ್ಲಿ ಕಾಂಗ್ರೆಸ್ಸಲ್ಲಿ ನಾವು ರೊಟೇಷನ್, ನಾವೇನು ಈ ಪರ್ಮನೆಂಟಾಗಿ ಒಂದೇ ಸಮಾಜ ಅಂತಲ್ಲ. ನಮ್ಮಲ್ಲಿ ಹಿಂದೆ SM ಕೃಷ್ಣ ಅವರು ಆಗಿದ್ದಾರೆ, ಅದಕ್ಕೆ ಮೊದಲು ನೀವು ಇತಿಹಾಸದಲ್ಲಿ ನೋಡಿದರೆ ಮಂಜಪ್ಪನವ್ರು ಆಗ್ಬೋದು, ಕೆಂಗಲ್ ಹನುಮಂತಯ್ಯನವರಾಗ್ಬೋದು, KC ರೆಡ್ಡಿಯವರಾಗ್ಬೋದು, SM ಕೃಷ್ಣ ಅವರವರಿಗೆ ನಮ್ಮ ಪಕ್ಷದಲ್ಲಿ ಕೂಡ ಅವಕಾಶಗಳನ್ನು ಕೊಟ್ಕೊಂಡು ಬಂದಿದ್ದೇವೆ. ಅದರ ಬೇಸಿಸ್ ಮೇಲೆ ನಾವು ಧೈರ್ಯವಾಗಿ ಹೇಳ್ಬೋದು ಮುಂದೆ ನಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ನಮ್ಮ ಸಮಾಜಕ್ಕೆ, ಆವತ್ತಿನ ದಿನ ಇನ್ನೂ ಹೆಚ್ಚಿಗೆ ನಾವು ಸಹಾಯ ಮಾಡಲಿಕ್ಕೆ ಸಾಧ್ಯ. ಆದರೆ ನೀವು ನಮಗೆ ಕೈ ಜೋಡಿಸಿದರೆ ತಾನೇ ನಾವು ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾಕಂದರೆ ಇದು ಸಾಮಾಜಿಕ ಜೀವನ ಏನಿದೆ, ಸಾರ್ವಜನಿಕ ಜೀವನ, ಇದು 2-way street, ಇದು 1-way ಅಲ್ಲ. ನಾವು ನೀವು ಬೆರೆತರೆ ಮಾತ್ರ, ನೀವು ನಾವು ಏನೋ ಅವಕಾಶ ಸಿಕ್ಕಾಗ ನಿಮಗೂ ಒಂದಷ್ಟು ಮಾಡಲಿಕ್ಕಾಗುತ್ತೆ, ನೀವು ನಮಗೆ ಸಪೋರ್ಟ್ ಮಾಡಿದರೆ ಅದನ್ನು ನಾವು ನಮಗೂ ಅನುಕೂಲ ಆಗುತ್ತೆ, ನಾವು
ಕಮ್ಯುನಿಟಿಗೆ ಅದನ್ನು ವಾಪಸ್ಸು ಒಂದಲ್ಲ ಒಂದು ರೀತಿ ನಾವು ಸಹಾಯ ಮಾಡಬಹುದು. ಆ ರೀತಿಯಾಗಿ ನಾವು ನೀವು ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ಅಂತಹ ನಾನು ಲಾಸ್ಟಲ್ಲಿ ತಮಗೆ ಅಪೀಲ್ ಮಾಡೋದು ಇಷ್ಟೇ, ನಾವು ಮೊದಲಿನಿಂದಲೂ ಕೂಡ ಎಷ್ಟು ಭಾರತೀಯರು ಹೌದೋ ಅಷ್ಟೇ ಕನ್ನಡಿಗರಾಗಿ ಸ್ವಾಭಿಮಾನಿಗಳಾಗಿ ನಾವು ಬದುಕೊಂಡು ಬಂದಿದ್ದೇವೆ. ಇದನ್ನು ಭಾಳ ಸೂಕ್ಷ್ಮವಾಗಿ, ಯಾಕಂದರೆ ಕುವೆಂಪು ಅವರ ನೋಡಿ, ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತ ನಾವೆಲ್ಲ ಹೇಳ್ತೇವೆ, ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದೀವೋ ಗೊತ್ತಿಲ್ಲ. ಕುವೆಂಪು ಫಸ್ಟು ಇಂಗ್ಲೀಷಲ್ಲಿ ಬರೆಯೋಕೆ ಹೋಗಿದ್ರು. ಪ್ರೊಫೆಸರ್ ಕಝಿನ್ಸ್ ಅಂತ ಒಬ್ಬ, ಅವನು ಇಂಗ್ಲೀಷು ಐರಿಷ್ ಫೆಲೋ, ಅವನು ಹೇಳ್ತಾನೆ ಕುವೆಂಪು ಅವರಿಗೆ, ನೀನು ಯಾಕೆ ಇಂಗ್ಲೀಷಲ್ಲಿ ಬರಿತಾ ಇದೆಯಾ, ನೀನು ನಿನ್ನ ಕನ್ನಡದಲ್ಲಿ ಬರೆಯಪ್ಪ ಅಂತೇಳಿ. ಆ ಕುವೆಂಪು ಅವರ ಕನ್ನಡ ಓದ್ತಾ ಇದ್ರೆ ನಾವು ಮೈಯಲ್ಲಿ ಒಂಥರ ಮದ ಸಿಗುತ್ತೆ ನಮಗೆ. ಅವರ ಕನ್ನಡ ಎಲ್ಲಿಂದ ಅವ್ರಿಗೆ ಆ ಕನ್ನಡದ ಕಲ್ಪನೆ ಬಂತು, ಆ ಕನ್ನಡಕ್ಕೆ ಅವರ ಕೊಡುಗೆಯನ್ನು ನಾವು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಕನ್ನಡ ಓದ್ತಾ ಇದ್ರೇ ನಮಗೆ ಅಷ್ಟು ಸಂತೋಷ ಆಗುತ್ತೆ. ಅವರ ಸಬ್ಜೆಕ್ಟ್ ಬಿಟ್ಬಿಡಿ, ನಾಲೆಡ್ಜ್ ಬಿಟ್ಬಿಡಿ, ಅವ್ರು ಏನು ಹೇಳಿದ್ರು ಅನ್ನೋ ವಿಚಾರ ಬಿಟ್ಬಿಡಿ, ಬರೀ ಆ ಕನ್ನಡ ಒಂದನ್ನು ನಾವು ನೋಡಿದರೆ ಅಷ್ಟು ನಮಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು. ಓ ನನ್ನ ಚೇತನ ಆಗುನಿ ಅನಿಕೇತನ ಅಂದರೆ ನಾವು ಯಾರು ಅನ್ನೋದನ್ನು ನಾವು ಮರಿಬಾರ್ದು, ಆದರೆ ಅದೇ ಸಂದರ್ಭದಲ್ಲಿ ನಾವು ವಿಶ್ವಮಾನವನಾಗಿ ಬದುಕಬೇಕು ಅಂತ ಹೇಳಿದಂಥವ್ರು. ಅವರು ವಿಚಾರ ಕ್ರಾಂತಿಗೆ ಆಹ್ವಾನ ಕೊಟ್ಟು 50 ವರ್ಷ ಆಯ್ತು ಈ ವರ್ಷಕ್ಕೆ. ಅವರು ನಮಗೆ ಯಾವ ಆಲೋಚನೆ ಹೊಂದಿರಬೇಕು ನಾವು ಅಂತ ಹೇಳಿಕೊಟ್ಟು ಹೋಗಿದ್ದಾರೆ. ಅದನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಅಸ್ಮಿತೆಯನ್ನು ಉಳಿಸ್ಕೋಬೇಕು, ಭಾರತೀಯರಾಗಿಯೂ ಬದುಕಬೇಕು, ವಿಶ್ವ ಮಾನವರಾಗಿಯೂ ನಾವು ಬದುಕಬೇಕು ಅಂತೇಳಿದರೆ ನಮ್ಮ ರಾಜ್ಯದ ಸ್ವಾಭಿಮಾನವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿನೂ ಕೂಡ ನಮ್ಮ ಸಮಾಜದ ಮೇಲೆ ಇದೆ. ನಮ್ಮ ರಾಜ್ಯದ ಅಸ್ಮಿತೆ, ಸ್ವಾಭಿಮಾನ, ಗೌರವ ಅದನ್ನು ಕಾಪಾಡಿಕೊಂಡಾಗ ಮಾತ್ರ ನಾವು ನಮ್ಮ ಕಾಲ ಮೇಲೆ ಭದ್ರವಾಗಿ ನಿಲ್ಲಿಕ್ಕಾಗುತ್ತೆ. ನಾವು ನಮ್ಮ ಕಾಲ ಮೇಲೆ ಭದ್ರವಾಗಿ ನಿಂತರೆ ಮಾತ್ರ ಬೇರೆಯವರು ನಮಗೆ ಗೌರವ ಕೊಡ್ತಾರೆ. ನನ್ನ ತನವನ್ನು ನಾನು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬೇರೆಯವರು ನನಗೆ ಯಾವತ್ತೂ ಗೌರವ ಕೊಡೋದಿಲ್ಲ. ನಾವು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಆಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವತ್ತೂ ನಮ್ಮ ಸಮಾಜ ಕನ್ನಡಿಗರು ಅಷ್ಟೇ, ನಾವು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಆಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಕ್ಕಲಿಗರ ಸಮಾಜವಾಗಿ ಈ ರಾಜ್ಯದಲ್ಲಿ ನಮ್ಮದೇ ಆದಂಥ ಒಂದು ಜವಾಬ್ದಾರಿ ಇರೋದರಿಂದ, ಈ ರಾಜ್ಯವನ್ನು ಮುನ್ನಡೆಸಬೇಕಾಗಿರ್ತಕ್ಕಂಥ ಸಮಾಜ ಆಗಿರೋದ್ರಿಂದ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.